ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಿನ್ನೆಯೆಲ್ಲ ನಾವು ಕವಿಶೈಲ ಮತ್ತು ಕವಿ ಮನೆಯನ್ನು ನೋಡಿಕೊಂಡು ಅನಂತರ ಈಗ ನಾವು ಸಕ್ಕರೆ ಬೈಲಿಗೆ ನಮ್ಮ ಪಯಣ ಬೆಳೆಸ್ತಾ ಇದ್ದೀವಿ. ಸೊ ಟೈಮ್ ಇವಾಗ 12 ಗಂಟೆ ಆಗಿದೆ. ಕುಪ್ಪಳ್ಳಿ ಕವಿಶೈಲ ಮತ್ತು ಕವಿ ಮನೆ ನೋಡಿಕೊಂಡು ಇವಾಗ ಸಕ್ಕರೆ ಬೈಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆ ಸಕ್ಕರೆ ಬೈಲು ನೋಡಿಕೊಂಡು ಕವಿ ಮನೆಗೆ ಬರಬೇಕು. ಅವಾಗ ನಮಗೆ ಸ್ವಲ್ಪ ಜಾಸ್ತಿ ಆಪರ್ಚುನಿಟಿ ಇರುತ್ತೆ ಆನೆಗಳೆಲ್ಲ ನೋಡೋಕ್ಕೆ. ಬಟ್ ಬಂದಿದ್ದೀವಲ್ಲ, ಇಷ್ಟು ದೂರ ನೋಡದೆ ಹೋಗೋದು ಬೇಡ ಅಂತ ಒಂದು ವಿಸಿಟ್ ಹಾಕೋಣ ಅಂತ ಹೇಳಿ ಸಕ್ಕರೆ ಬೈಲಿಗೆ ಹೋಗ್ತಾ ಇದ್ದೀವಿ. 12 ಗಂಟೆ ಆಗಿದೆ, 1:30 ಕ್ಲೋಸ್ ಆಗುತ್ತೆ. ಅಷ್ಟೊಳಗಡೆ ಹೋಗಿ ರೀಚ್ ಆಗಬೇಕು. ನೋಡೋಣ, ಹೋಗ್ತಾ ಇದ್ದೀವಿ ಇವಾಗ. ಕವಿ ಮನೆ ಅಂತೂ ಸೂಪರ್ ಆಗಿತ್ತು. ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ವಿಡಿಯೋ ಫೋಟೋ ಅಂದ್ಕೊಂಡು ಹಾಗೆ ನೋಡ್ಕೊಂಡು ಒಳಗಡೆ ಇರೋ ವಸ್ತುಗಳನ್ನ ನಿಧಾನಕ್ಕೆ ನೋಡ್ಕೊಂಡು ತುಂಬ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಇವಾಗ ಹೋಗ್ತಾ ಇದ್ದೀವಿ. ಶೃಂಗೇರಿ ಹೊರನಾಡು ಹಂಗೂ ಕೂಡ ಹೋಗ್ಬೋದು. ಅಲ್ಲೂ ಕೆಲವೊಂದು ಪ್ರವಾಸಿ ತಾಣಗಳು ಬೇಕಾದಷ್ಟಿದೆ. ಶೃಂಗೇರಿ ಹೊರನಾಡು ಅದೆಲ್ಲ 25 ಕಿಲೋಮೀಟರ್ ಇದೆ ಆಗೊಂಬೆಯಿಂದ. ಅಲ್ಲಿಗೆಲ್ಲ ಹೋಗ್ಬೋದು. ಬಟ್ ನಾವು ಈ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಬಂದ್ವಿ ಯಾಕಂದ್ರೆ ಇಲ್ಲಿ ನೋಡಿರಲಿಲ್ಲ ನಾವು ಸಕ್ಕರೆ ಬೈಲು ಮತ್ತು ಕವಿ ಮನೆ ಇದೆಲ್ಲ ನೋಡಿರಲಿಲ್ಲ. ನಾವು ಶೃಂಗೇರಿ ಹೊರನಾಡು ಮರವಂತೆ ಅಟ್ಟಿ ಅಂಗಡಿ ಅದೆಲ್ಲ ಲಾಸ್ಟ್ ಟೈಮೇ ನೋಡಿದ್ವಿ. ಹಾಗಾಗಿ ಇದಕ್ಕೆ ಬಂದ್ವಿ. ಹಾಗೆಯೇ ಕವಿಶೈಲ ಅದು ಬಂದು ತೀರ್ಥಹಳ್ಳಿ ಮೇಲೆ ಹೋಗೋದು ಕವಿ ಮನೆ ಕುವೆಂಪು ಅವ್ರ ಮನೆ. ಮತ್ತು ಅಲ್ಲಿಂದ ಸಕ್ಕರೆ ಬೈಲಿಗೆ 70-80 ಕಿಲೋಮೀಟರ್ ಆಗುತ್ತೆ. ಬಟ್ ಇಷ್ಟು ದೂರ ಬಂದಿದ್ವಿ, 300 ಕಿಲೋಮೀಟರ್ ದೂರನೇ ಬಂದಿದ್ವಿ ಬ್ಯಾಂಗ್ಳೂರಿಂದ. ಒಂದು 60 ಕಿಲೋಮೀಟರ್ ಹಾಕ್ಬಿಡ್ಬೇಕು ಅಂತ ನಾವು ಮತ್ತೆ ಒಳಗಡೆ ಹೋಗಿ ಸಕ್ಕರೆ ಬೈಲು ನೋಡಿಕೊಂಡು ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ ನೋಡಿಕೊಂಡು ಆನಂತರ ಶಿವಮೊಗ್ಗ ವಯಾನವು ಬ್ಯಾಂಗ್ಳೂರು ರೀಚ್ ಆಗಬೇಕು. ಆಂದಿವೆ ಏನೇನು ಸಿಗುತ್ತೆ ಅದನ್ನೇ ನೋಡ್ಕೊಂಡು ಹೋಗ್ತೀವಿ. ಸದ್ಯಕ್ಕೆ ಇವಾಗ ಎಲಿಫೆಂಟ್ ಕ್ಯಾಂಪ್ ಸಿಕ್ಕಿದ್ರೆ ಸಾಕಾಗಿದೆ. 1:30 1:00 ಕ್ಲೋಸ್ ಆಗಿಬಿಡುತ್ತೆ ಅದು, ನೋಡಬೇಕು. ಆಮೇಲೆ ರಶ್ ಇರುತ್ತಂತೆ. ಬಟ್ ಇವತ್ತು ಮಂಡೇ ಆಗಿದೆ ಮತ್ತು ದೀಪಾವಳಿ ಇರೋದ್ರಿಂದ ರಶ್ ಇಲ್ಲದೆ ಇರ್ಬೋದು ಅನ್ನೋದು ನಮ್ಮ ಮನಸ್ಸಿಗೆ, ನೋಡಬೇಕು. ನಿಜ ಹೇಳಬೇಕು ಅಂದರೆ ಕವಿಶೈಲದಲ್ಲಿ 1-2 ಅವರ್ಸ್ ಸಾಕಾಗುತ್ತೆ. ನೀವು ಆ ಕಡೆಯಿಂದ ಬರ್ತಾನೆ ಕವಿಶೈಲ ನೋಡಿಕೊಂಡು ಅಂದರೆ ಸಮಾಧಿ ನೋಡ್ಕೊಂಡು ಬಂದುಬಿಟ್ರೆ ಓಪನ್ ಆದ ತಕ್ಷಣ 10 ಗಂಟೆಗೆ 9:30 ಓಪನ್ ಆದರೆ ನೀವು 10:00 ಒಂದಷ್ಟು ಫೋಟೋಸ್ ವಿಡಿಯೋಸ್ ಮಾಡಿಕೊಂಡು ನೋಡಿ ಕೂಡ ಕಂಪ್ಲೀಟ್ ಮಾಡಿಬಿಡ್ಬೋದು. ಒಂದು 11 ಗಂಟೆಗಾರು ನೀವು ಬಿಟ್ಟರೆ 12 ಗಂಟೆಗೆ ಸಕ್ಕರೆ ಬೈಲಿಗೆ ರೀಚ್ ಆಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಸಕ್ಕರೆ ಬೈಲಿನಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಬಹುದು ಅಲ್ಲೂ ಕೂಡ. ಸೊ ಆಮೇಲೆ ಅಲ್ಲೇ ನಿಮಗೆ ಅಕ್ಕಪಕ್ಕದಲ್ಲಿ ಕುಂಬಾಸಿ ಗಣಪತಿ ಇದೆ, ಹಾಗೆ ಗುಳಿಗುಳಿ ಶಂಕರ ಇದೆ. ನಾವು ಎಲ್ಲ ಮಿಸ್ ಮಾಡ್ಕೊಂಡ್ಬಿಟ್ವಿ. ಇದೊಂದು ಕವಿಶೈಲದಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು 12 ಗಂಟೆಗಾದರೂ ನೀವು ಸಕ್ಕರೆ ಬೈಲಿಗೆ ತಲುಪೋದಕ್ಕೆ ಟ್ರೈ ಮಾಡಿ. ಅಲ್ಲಿ ಪುಟಾಣಿ ಮರಿ ಅಣ್ಣ. ಅಯ್ಯೋ ಎಷ್ಟು ಸಖತ್ತಾಗೈತೆ. ಹ್ಮ್, 20 ದಿನದ ಆನೆ. ಇವಾಗ ಊಟ ಕೊಟ್ಬಿಟ್ಟು ಬಿಟ್ಬಿಡ್ತೀರಾ? ಮತ್ತೆ ನಾಳೆ ಕರ್ಕೊಬರ್ತೀರಾ? ಹುಡುಕ್ಬೇಕು ನೀವೇ ಅಂತ ಹೆಂಗ್ ಗೊತ್ತಾಗತ್ತೆ? ಅವಕ್ಕೆ ನೀವೇ ಕರೆಯೋದು ಅಂತ ಗೊತ್ತಾಗತ್ತೆ. ನಮ್ಮ ವಾಚ್ ರೆಕಗ್ನೈಸ್ ಮಾಡುತ್ತೆ. ಅಯ್ಯೋ ಹೆಂಗ್ ಮಾಡ್ತಾ ಇತ್ತ ಅಕ್ಕ? ಅಯ್ಯೋ ಅಲ್ಲಿ ಇದನ್ನ ಈಗ ಕಾಡಿಗೆ ಬಿಟ್ಬಿಡ್ತಾರೆ ಅಕ್ಕ. ಕಾಯಿ ಬೆಲ್ಲ ಎಲ್ಲ ಹಾಕೊಡ್ತಾರೆ. ಬೆಳಿಗ್ಗೆ ಬಂದ್ರೆ ನಾವೇನೋ ಫೀಡಿಂಗ್ ತೊಳೆಯೋದು ಅದು ಇದು ಮಾಡ್ತಾರಲ್ಲ, ಅದು ಮರ್ತಿದ್ರ? ಎಷ್ಟು ಗಂಟೆಗೆ ಬರಬೇಕು? ಅನ್ಲಿಲ್ವಾ ನಾವು ಹೋಗೋಣ ಫಸ್ಟ್ ಇಲ್ಲಿಗೆ ಅಂತಂದೆ.
ಇಲ್ಲಿ ಪುಟಾಣಿ ಆನೆ ಮರಿ ರಾಘು, ಇದು ಚಿಕ್ಕದೆ, ಇದು ಪುಟಾಣಿ ಇದೆ. ಇಲ್ಲೇ ಐತಲ್ಲ 2019 ಅಂತ ಇಲ್ಲಿ ಬರ್ದಿರ್ತಾನೆ ನೋಡಿ. ಅದು ಇಲ್ಲ ಅಂದ್ರೆ ಆದಷ್ಟು ಒಂದು ಗಂಟೆಗಾದ್ರೂ ನೀವು ಇಲ್ಲಿರೋಕ್ಕೆ ಟ್ರೈ ಮಾಡಿ. ಯಾಕೆಂದ್ರೆ ಒಂದೂವರೆಯಾಗಿ ಮುಗಿಯೋ ಟೈಮ್ಗೆ ಮತ್ತೆ ಅವುಗಳನ್ನ ನದಿಗೆ ಬಿಡ್ತಾರೆ, ಮೈಗೆಲ್ಲ ನೀರು ಹಾಕ್ತಾರೆ, ಮತ್ತೆ ನೀರಲ್ಲೆಲ್ಲ ಎರಚಿಸ್ತಾರೆ ನಮಗೆ. ಪೂ ಅಂತ ಮಾಡಿದ್ದೆ ನಾನು, ಅದನ್ನೆಲ್ಲ ವಿಡಿಯೋ ಹಾಕಿದ್ದೀನಿ. ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದಿರ ನೋಡಿ, ಮಧ್ಯದಲ್ಲಿ ಅಲ್ಲೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಅಯ್ಯೋ ಅಲ್ಲೋಡಲ್ಲಿ, ಅಯ್ಯೋ ಪುಟಾಣಿ ಆನೆ ಮರಿ ಹೋಯ್ತೈತೆ ಅಲ್ಲಿ. ಹೇಳಬೇಕು ಅಂತಂದರೆ ನಾವು ಕೂಡ ಲೇಟಾಗೆ ಬಂದ್ವಿ, ಬಟ್ ಆದ್ರೂ ಲಾಸ್ಟ್ ಮಿನಿಟ್ಸಲ್ಲಿ ನಮಗೆ ದೇವಸ್ಥಾನದಲ್ಲಿ ಹೇಗೆ ಮಹಾಮಂಗಳಾರತಿ ಮಾಡಿ ಕ್ಲೋಸ್ ಮಾಡುವಾಗ ಒಳ್ಳೆ ದರ್ಶನ ಸಿಕ್ತು, ಇಲ್ಲೂ ಕೂಡ ಹಾಗೆ ಆಯಿತು. ಬೆಳಿಗ್ಗೆ ಒಂದು ಟೈಮ್ ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಬರುವಾಗಲೂ ಹೇಗೆ ಸಿಗುತ್ತೆ ಹಂಗೆ, ಹೋಗಬೇಕಾದ್ರೂ ಕೂಡ ಮೈಗೆಲ್ಲ ನೀರು ಹಾಕಿ ಅವಕ್ಕೆ ನೀರು ಕುಡಿಸಿ ನಮಗೆಲ್ಲ ನೀರನ್ನ ಚಿಮುಕ್ಸಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಪುಟಾಣಿ ಆನೆ ಮೈಗಳು ನಿಂತ್ಕೊಂಡಿತ್ತಲ್ಲ, ಅವುಗಳ ಆಟ ಮಿಸ್ ಆಯಿತು. ಅವೆಲ್ಲ ಕರ್ಕೊಂಡು ಹೊರಟ್ಬಿಡ್ತಾ ಇದ್ರು, ಅದನ್ನು ಕೂಡ ನೋಡಕ್ಕೆ ಸಿಕ್ತು ನಮಗೆ. ಒಟ್ಟಿನಲ್ಲಿ ಸಕ್ಕರೆಬೈಲಿನಲ್ಲಿ ಅಷ್ಟು ಫಾಸ್ಟ್ ಆಗಿ ನಾವು 12 ಗಂಟೆಗೆ ಕವಿಶೈಲ ಬಿಟ್ಟು 1 ಗಂಟೆಗೆ ರೀಚ್ ಆಗಿದ್ದಕ್ಕೆ 1 ಅವರ್ ಜರ್ನಿನಲ್ಲಿ 1.5 ತನಕ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಮಕ್ಕಳಂತೂ ತುಂಬಾ ಖುಷಿ ಪಟ್ರು. ಫೋಟೋ ಅಂದ್ರೆ ಅಲ್ಲಿ ನಿಂತ್ಕೊಂಡ ಈ ಕಡೆ ತಿರು ಕಳಿ, ನೀನ್ ನಿಂತ್ಕೊ ಹೋಗು, ನಿಂತ್ಕ ಏನ್ ಮಾಡ ತಿರುಗೋ, ಎತ್ಕೊಳತ ಕೈಗೆ ಎತ್ಕೊ ಅವನ್ನ ಎದ್ರಕತ್ತರೆ. ನಾವು ಲಾಸ್ಟ್ ಟೈಮ್ ಫಾರಿನ್ ಟ್ರಿಪ್ ಹೋಗಿದ್ದಾಗ ಥೈಲ್ಯಾಂಡ್ನಲ್ಲಿ ಇದಕ್ಕಿಂತ ಹೇಳ್ದಂಗೆ ಕೇಳುವಂತಹ ಆನೆಗಳನ್ನ ನೋಡಿದ್ದೀವಿ. ಆದರೆ ನಮಗೆ ಆಶ್ಚರ್ಯ ಆಗ್ತಾ ಇದ್ದದ್ದು ಏನಪ್ಪ ಅಂತ ಹೇಳಿದರೆ, ನಮ್ಮ ನಾಡಿನಲ್ಲಿ ಬೆಳಗ್ಗೆ ಅವುಗಳನ್ನ ಕರ್ಕೊಂಡು ಬಂದು ಅವಕ್ಕೆಲ್ಲ ಥರ ಟ್ರೈನ್ ಮಾಡಿ ಮತ್ತೆ ಮಧ್ಯಾಹ್ನ ಅವುಗಳನ್ನ ಅದೇ ಬೌಂಡ್ರಿಲಿರುವಂತಹ ಕಾಡಿಗೆ ಬಿಟ್ಟು ಮತ್ತೆ ನಾಳೆ ಹೋಗಿ ಅವನ್ನ ಕರ್ಕೊಂಡು ಬರೋದು, ಇವ್ರು ಕರೆದಾಗ ಅದು ಬರೋದು, ಇದೆಲ್ಲ ಒಂಥರ ಆಶ್ಚರ್ಯ ಅನ್ನಿಸ್ತು. ಅವ್ರು ಹೇಳೋದೆಲ್ಲ ಅದಕ್ಕೆ ಅರ್ಥ ಆಯ್ತು ನೋಡಿ, ನಡಿ ಆ ಕಡೆ ನಡಿ ಈ ಕಡೆ ನಡಿ ಅಂತ ನೋಡಿ, ಅತ್ತಾಗಿತ್ತ ಅದಿತ್ತ ನಡಿ 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 ಅಂತಾರ. ಅಲ್ಲಿ ಅಕ್ಕ ಒಂದ್ ಕಾಲ ಎತ್ತ ಹೆಂಗ ಎತ್ ಮಾಡ್ತಾ ಇದ್ದು, ಹಾ ಕಡಲಿ ಅಣ್ಣ ಅದ್ನ ಹೋಗು ಆ ಕಡೆ ನಡಿ ಏನದ್ನ, ಈ ಕಡೆ ಬಾ ಈ ಕಡೆ ಬಾ ಅಂತ ಅವ್ರಮ್ಮ ನೋಡು ಅದು ನಿಂತಾರೆ ಅದು ಆ ಕಡೆ ಕಡೆ ಹೋಗ್ತಾ ಇದೆ. ಅಲ್ಲಿ ಕಾನ್ವರ್ಸೇಷನ್ ಕೇಳಿದ್ರೆ ನಿಮಗೆ ಗೊತ್ತಾಗಿರೋದು, ಅಲ್ಲಿ ಬೋಟ್ ರೈಡ್ ಕೂಡ ಇದೆ. ಬಟ್ ಬೋಟ್ ರೈಡ್ಗೆ ಈ ಕಡೆಯಿಂದ ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗೋದು, ಈಗ ಒಬ್ಬರಿಗೆ 200 ರುಪೀಸನ್ನು ಕೇಳ್ತಾ ಇದ್ರು. ನಮಗೇನು ಅಷ್ಟೊಂದು ಇದು ಅಂತ ಚೀಪ್ ಅಂತ ಅನ್ನಿಸ್ಲಿಲ್ಲ, ತುಂಬಾ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು ನನಗೆ. ಏನು ಇವ್ರು ಐಸ್ಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ, ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗೋದಕ್ಕೆ 200 ರುಪೀಸನ್ನ ಬೇರ್ ಮಾಡಬೇಕು. ಅಲ್ಲಿ ನಾವು ಫೇರಿನಲ್ಲಿ ಜಸ್ಟ್ 20 ರುಪೀಸ್ಗೆ ಹೋಗಿದ್ವಿ. ಫೇರಿಗೂ ಬೋಟ್ಗೂ ಡಿಫ್ರೆನ್ಸ್ ಇದೆ, ಬಟ್ ಆದರೆ 100 ರುಪೀಸ್ ಆದರೂ ಪರವಾಗಿಲ್ಲ, ಹೋಗ್ತಿರೋರು ತುಂಬ ಜನ 200 ಅಂತ ಅಂದ್ಬಿಟ್ಟೇ ಹೋಗಲಿಲ್ಲ ಅಲ್ಲಿಗೆ.
ಸುಸ್ತಾಗೋಯ್ತೇನ ಪಾಪ ಡಬ್ಳ ತರ ತಕ್ಕಂತರ ಅದ್ ಮಾಡೋದ್ರೆ ಮಲಿಕೋ ಅಂತ ಒಳಗ ಮಲ್ಕಂಡ್ರೆ ಹೆಚ್ಚು ಅಂತಿತ್ತು ಅದು ಈಗ ಅವ್ರ ಅಮ್ಮನ ಜೊತೆ ಓಡಾಟೈತದೆ ನೋಡಿ 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 ಎಷ್ಟು ಅದೇನಾದ್ರೆ ಬ್ಲಾಕ್ ಫುಲ್ ಬ್ಲಾಕ್ Oh,
ಅಲ್ಲ ಮಂಡಿ ಹೆಂಗ ಕೊಡ್ತಾರೆ ನೋಡಿ ಇದು انا 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 ನೆಕ್ಸ್ಟ್ ಎಕ್ಸಿಟ್ ಆಗಿ ಸರ್ನೇ ಬತ್ತದೆ ಜನ ಉಪ್ಪು ಹತ್ತ ಮೇಲೆ ಮಾಡ್ರದು ಅನ್ಸುತ್ತೆ ಆ ಉಪ್ಪು ಹತ್ತ ಮೇಲೆ ಮಾಡ್ರದು ನಮಸ್ಕಾರ ಮಾಡ್ಸ್ಕೊಂಡು ಅನ್ಸುತ್ತೆ ಆನೆ ಕೈಲಿ 10 ರೂಪಾಯಿ 20 ರೂಪಾಯಿ ಅಪ್ಪ ಅಮ್ಮ ಇದು ಆಯ್ತು ಸುಮ್ಮನೆ ಆಯ್ತು ಸುಮ್ಮನೆ ಸೋ ತುಂಬಾ ಚೆನ್ನಾಗಿತ್ತು ಕಡ್ರೆ ಒಳಗಡೆ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲಿ ತುಂಬಾ ಹೊಟ್ಟೆ ಹಸಿತು ಇತ್ತು ನಮಗೆ 1.5 ಆಗಿತ್ತು ಸೋ ಹಾಗಾಗಿ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ ಅಲ್ಲಿ ಬಂದು ಗಂಧದ ಗುಡಿ ಅಂತ ಬೋರ್ಡ್ ಕಾಣಿಸ್ತು ಸೋ ನಾನು ಏನ್ ಮಾಡ್ತಿದ್ದೀನಿ ರೀಲ್ಸ್ ಅಲ್ಲಿ ಮೈಸೂರಿನಲ್ಲಿರುವಂತಹ ಗಂಧದ ಗುಡಿನ ತಲೆಯಲ್ಲಿ ಹೊರಗಡೆಲ್ಲ ಬಫೆಟ್ ಸಿಸ್ಟಮ್ ಇರೋದು ಮತ್ತೆ ಹೊರಗಡೆ ಪ್ರಾಣಿಗಳೆಲ್ಲ ಹಾಕಿರೋದು ಅದೇ ಗಂಧದ ಗುಡಿ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಇರೋ ಗಂಧದ ಗುಡಿ ಒಳಗಡೆ ಹೋದ್ವಿ ಬಟ್ ಇದು ನಾರ್ಮಲ್ ಆಗಿತ್ತು ಜಸ್ಟ್ ಗಂಧದ ಗುಡಿ ಅಂತ ನೇಮ್ ಮಾತ್ರ ಇತ್ತು ಇಟ್ಸ್ ಇನ್ಕ್ಲೂಡಿಂಗ್ ರೂಮ್ ಕೂಡ ರೂಮ್ಸು ಅದೆಲ್ಲ ಕೂಡ ಇತ್ತು ಇಲ್ಲಿ ಒಂದು ಲಾಡ್ಜ್ ಥರ ರೆಸ್ಟೋರೆಂಟ್ ಥರ ಇತ್ತು ಇದು ಸೊ ಬಂದಿದ್ದೀವಲ್ಲ ಬಿಡು ಇನ್ನೇನು ಅಂತ ಹೇಳಿ ಇಲ್ಲಿ ಒಂದು ಆಂಧ್ರ ಪನ್ನೀರ್ ಚಿಲ್ಲಿ ತಿನ್ಕೊಂಡು ಅನಂತರ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇಲ್ಲಿ ಊಟ ಮಾಡಲಿಲ್ಲ ಇಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಒಂದು ಆಂಧ್ರ ಪನ್ನೀರ್ ಚಿಲ್ಲಿಗೇ 200 ರುಪೀಸ್ ಇತ್ತು ಸೊ ಹಾಗಾಗಿ ಬೇಡ ಇಲ್ಲಿ ಊಟ ಮಾಡೋದು ಹೊರಗಡೆ ಮಾಡೋಣ ಅಂತ ಹೇಳಿ ಜಸ್ಟ್ ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡ್ಸೋದಿತ್ತು ಆಟ ಆಡಿಕೊಂಡು ಅಲ್ಲಿ ಒಂದು ಆಂಧ್ರ ಪನ್ನೀರ್ ಚಿಲ್ಲಿ ನಾನು ಹಸ್ಬೆಂಡು ನನ್ನ ರಾಗು ಮಾತ್ರ ತಿಂದ ಜೊತೆಗೆ ಅಲ್ಲಿ ನಾನ್ ವೆಜ್ ಕೂಡ ಇತ್ತು ಹಾಗಾಗಿ ನಮ್ಮ ಅಪ್ಪ ನಾನ್ ವೆಜ್ ಇರೋ ಹೋಟ್ಲ್ ಕಡೆಯಲ್ಲಿ ತಿನ್ನಲ್ಲ ಸೊ ಹಾಗಾಗಿ ವೆಜ್ರಲ್ಲಿ ಉಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ ಇಲ್ಲಿಂದ ನಾವು ಬಟ್ ಏನಪ್ಪ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ 1:30 ಊಟ ಆದ ನಂತರ ನಿಮಗಿಲ್ಲೇ ಅಕ್ಕಪಕ್ಕದಲ್ಲಿ ಕುಂಬಾಸಿ ಗಣಪತಿ ಮತ್ತು ಗುಳಿ ಗುಳಿ ಶಂಕರ ಅಂತ ಇದೆ ಅವೆರಡೂ ಪ್ಲೇಸ್ನ ಮಿಸ್ ಮಾಡಿದಿರಾ ನೋಡಿ ಯಾಕೆಂದರೆ ಎಷ್ಟೊಂದು ದೂರದಿಂದ ಬಂದಿರ್ತೀರಾ ನನಗೆ ನಿಜವಾಗ್ಲೂ ನೆನಪಾಗಿದ್ರೆ ನಾನು ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ ಲಿಸ್ಟಲ್ಲಿ ಕೂಡ ನಾನು ಹಾಕ್ಕೊಂಡಿದ್ದೆ ನಾನು ಲಿಸ್ಟ್ ಬರ್ಕೊಂಡಿರೋದನ್ನು ಕೂಡ ನೋಡಿಲ್ಲ ನಾವು ರಿಟರ್ನ್ ಟ್ರಾವೆಲ್ ಮಾಡಬೇಕು ರಿಟರ್ನ್ ಟ್ರಾವೆಲ್ ಮಾಡಬೇಕು ಅಷ್ಟೇ ಮೈಂಡಲ್ಲಿತ್ತು ನಮಗೆ ಸೊ ಹಾಗಾಗಿ ಅದನ್ನು ಮರೆತೋಗಿ ನಾವು ನಮ್ಮ ಟ್ರಾವೆಲನ್ನು ಸ್ಟಾರ್ಟ್ ಮಾಡಿಬಿಟ್ವಿ ರಿಟರ್ನ್ ಟು ಬ್ಯಾಂಗ್ಳೂರ್ಗೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿ ಅದನ್ನು ಕೂಡ ಹಾಕ್ಕೊಂಬಿಡಿ ಗುಳಿಗುಳಿ ಶಂಕರ್